ಅವನು ಸಿಸಿಟಿವಿ ಫುಟೇಜ್ ನೋಡಿದ ಮೇಲೆ ವಿಡಿಯೋ ಮಾಡಲೇಬೇಕು ಅನಿಸ್ತು. ಸೊ ಯಾವ ರೀತಿ ಅವನು ನಿಖಿಲ್ ಅವರು ನಡ್ಕೊಂಡಿದ್ದಾರೆ ಅಂತ ಅವನು ಸಿಸಿಟಿವಿ ಫುಟೇಜ್ನಲ್ಲಿ ಕ್ಲಿಯರ್ ಕಟ್ಟಾಗಿ ತೋರಿಸುತ್ತೆ. ಫುಟ್ ಬರೋಕ್ಕೂ ಮುಂಚೆನೇ ಇವರ ಒಂದು ದರ್ಪ ಸ್ಟಾರ್ಟ್ ಆಗಿತ್ತು. ಒಳಗಡೆ ಕೂತ್ಕೊಂಡೆ ಹೊರಗಡೆಗೆ ಪ್ಲೇಟ್ ಎಸೆಯೋದು, ಬಾಟ್ಲ್ ಎಸೆಯೋದು ಎಲ್ಲವನ್ನೂ ಕೂಡ ಮಾಡ್ತಿದ್ರು. ಅದು ಕೂಡ ಸಿಸಿಟಿವಿಲಿ ರೆಕಾರ್ಡ್ ಆಗಿದೆ. ಬಾಟಲನ್ನು ಸ್ವತಃ ನಿಖಿಲ್ ಅವರು ಕೂಡ ಹೊಡೆದಾಕ್ತಾರೆ. ಒಳಗಡೆಯಿಂದ ಆತನ ಸ್ನೇಹಿತನು ಕೂಡ ಹೊಡೆದಾಕ್ತಾನೆ. ಕಸ ಗುಡಿಸುವಂಥ ತಾತನ ಕಾಲಿಗೆ ಒಂದು ಗ್ಲಾಸ್ ಬಾಟ್ಲಿ ಚೂರು ಚುಚ್ಕೊಳ್ಳುತ್ತೆ. ಪಾಪ ಕುಂಟ್ಕೊಂಡೋಗಿ ಎಲ್ಲ ದೂರದಲ್ಲಿ ಕೂತ್ಕೋತಾರೆ. ರಕ್ತ ಸುರಿಯುತ್ತಿರುತ್ತೆ. ಎಲ್ಲವೂ ಕೂಡ ಸಿಸಿಟಿವಿಲಿ ರೆಕಾರ್ಡ್ ಆಗಿದೆ. ಸುಳ್ಳು ಹೇಳಿದ್ರೆ ಯಾರೂ ಕೂಡ ನಂಬಲು ರೆಡಿ ಇಲ್ಲ. ನಾನ್ ವೆಜ್ನ ಆರ್ಡರ್ ಮಾಡಿ ನಿಖಿಲ್ ಮತ್ತು ಸ್ನೇಹಿತರು ಬೇಕು ಅಂತಾನೆ ಗಲಾಟೆ ಮಾಡಿರೋದು. ಕ್ಲಿಯರ್ ಕಟ್ ಆಗಿ ಸಿಸಿಟಿವಿ ಎಲ್ಲವೂ ಕೂಡ ಪಿನ್ ಟು ಪಿನ್ ಗೊತ್ತಾಗ್ತಿದೆ. ಬೇಕು ಅಂತಾನೆ ಇವರೇ ಗಲಾಟೆ ಸೃಷ್ಟಿ ಮಾಡಿರೋದು. ಮೈಸೂರಿನ ಒಂದು ಡಾಬಾದಲ್ಲಿ ಇದೊಂದು ಘಟನೆ ನಡೆದಿರೋದು. ಪೊಲೀಸರು ಬಂದರೂ ಅವರ ಎದುರೇನೆ ಹೊಡೆದಿದ್ದಾನೆ. ಪೊಲೀಸರ ಮೇಲೂ ಕೂಡ ಕೈ ಮಾಡಿದ್ದಾನೆ. ಇಂಥವನಿಗೆ ಎಂಥ ಶಿಕ್ಷೆ ಕೊಡಬೇಕು? ಪೊಲೀಸರು ಹಾಗೆ ಬಿಟ್ಕಳಿಸಿದ್ದಾರಲ್ಲ. ನಿಜಕ್ಕೂ ಇದ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ? ದುಡ್ಡಿದ್ರೆ ದರ್ಪ ತೋರಿಸೋದಲ್ಲ, ಬಡವರ ಮೇಲೆ ಈ ರೀತಿಯೆಲ್ಲ ಕ್ರೂರವಾಗಿ ನಡ್ಕೊಳ್ತಾರಲ್ಲ, ಇಂಥವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಕುಡಿದ ಅಮಲಿನಲ್ಲಿ ಈ ರೀತಿಯೆಲ್ಲ ಆಡಿದ್ದಾರೆ. ಬೇಕು ಅಂತಲೇ ಗಲಾಟೆ ಮಾಡಿ ಹೊಡೆದಿದ್ದಾರೆ. ನಂತರದಲ್ಲಿ ನಿಖಿಲ್ ಅವ್ರಿಗೂ ಕೂಡ ಸರಿಯಾಗಿ ಒದೆ ಬಿದ್ದಿದೆ. ಪೊಲೀಸರು ತನಿಖೆ ಮಾಡಿ ಹಾಗೆ ಬಿಟ್ಕಳಿಸಿದ್ದಾರೆ. ಕರೆಕ್ಟಾಗಿ ಸಿಸಿಟಿವಿ ಫುಟೇಜ್ ನೋಡಿದ್ರೆ ನಿಖಿಲ್ ಅವ್ರದ್ದೇ ತಪ್ಪು, ಅವರ ಸ್ನೇಹಿತರದ್ದೇ ತಪ್ಪು. ಬೇಕು ಅಂತಲೇ ಇವರೇ ಗಲಾಟೆಯನ್ನು ಸೃಷ್ಟಿ ಮಾಡಿರೋದು. ಕುಡಿದ ಅಮಲಿನಲ್ಲಿ ಈ ರೀತಿ ಕುಡ್ಕೊಂಡೋಗಿ ಮಾತನಾಡಿದ್ದಾರೆ.